ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡಣ್ಣ ವಿಶೇಷವಾಗಿ ರಾಹು ಮಹಾರಾಜರು ತನ್ನ ಪಥವನ್ನು ಬದಲಾವಣೆ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಏನೇನಾಗುತ್ತೆ ಅದರ ಬಗ್ಗೆ ಮಾತಾಡ್ತಾಯಿದ್ದೆ ಲಗ್ನಕ್ಕೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ನಾನು ಅದರ ಜೊತೆಗೆ ನಮಗೆ ಏನು ಯುಗಾದಿ ಹಬ್ಬ ಒಂದೆರಡು ದಿನದಲ್ಲಿ ರೈಟಾ ಸೊ ಎರಡನೇ ತಾರೀಕು ಯುಗಾದಿ ಬರ್ತಾ ಉಂಟಲ್ವಾ ಸೊ ಈ ಯುಗಾದಿ ಭವಿಷ್ಯ ಕೂಡ ಇದೆ ಅಂತ ಇಟ್ಕೊಳ್ಳಿ ರೈಟ್ ತಾನೇ ಯುಗಾದಿಗೆ ಸಂಬಂಧಪಟ್ಟಂಥ ಭವಿಷ್ಯ ಕೂಡ ಇದರಲ್ಲೇ ಇರುತ್ತೆ ಅಲ್ವಾ ರೈಟ್ ತಾನೇ ಸೊ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ನಾನು ಹಾಗೆ ಕನ್ಫರ್ಮ್ ಆಗುತ್ತೆ ಸೊ ವಿದೇಶಕ್ಕೆ ಸಂಬಂಧಪಟ್ಟ ಆರ್ ಸಾರಿ ನಮ್ಮ ಯುಗಾದಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಅಲ್ವಾ ಯುಗಾದಿಯ ನಂತರ ನಿಮಗೊಂದು ಸಣ್ಣ ಮೆಥಡ್ ಹೇಳ್ಕೊಡ್ತೇನೆ ಸೊ ಆ ಮೆಥಡನ್ನು ಫಾಲೋ ಮಾಡಿ ನಿಮಗೇನಾದರೂ ಜ್ಯೋತಿಷ್ಯ ಗೊತ್ತಿದೆ ಅಂದಾಗ ನಿಮಗೆ ತಕ್ಕ ಮಟ್ಟಿಗೆ ಜ್ಯೋತಿಷ್ಯ ಗೊತ್ತಿದೆ ಪರವಾಗಿಲ್ಲ ಅಂದಾಗ ಯುಗಾದಿ ಭವಿಷ್ಯವನ್ನು ಹೇಗಪ್ಪ ನೋಡ್ಕೋಬೇಕು ಸೊ ಅದರ ಬಗ್ಗೆ ಒಂದೇ ಒಂದು ವಿಚಾರ ಹೇಳಿಕೊಡ್ತೇನೆ ಸಾಧ್ಯ ಆದರೆ ನೀವು ನೋಡ್ಕೊಳ್ಳಿ ಆ ರಿಸಲ್ಟ್ ಅಲ್ಲಿ ಇರುತ್ತೆ ರೈಟಾ ಆ ರಿಸಲ್ಟ್ ಅಲ್ಲಿ ಅಲ್ಲಿರುತ್ತೆ ವಿಶೇಷ ರೀತಿಯಲ್ಲಿ ಓಕೆನಾ ಸೊ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ ನೋಡ್ಕೊಳ್ಳಿ ರೈಟ್ ತಾನೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ ಅಲ್ವಾ ಒಂದೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಲ್ಲಾದರೂ ಒಂದು ಕಡೆ ಶನಿ ಮಹಾರಾಜರ ಒಂದು ಉಪಸ್ಥಿತಿ ಇರಬೇಕು ತಾನೇ ಸಾಗದೆ ಶನಿ ಮಹಾರಾಜರು ಎಲ್ಲಿದ್ದಾರೆ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನು ಮಾಡಿ ಶನಿ ಮಹಾರಾಜರಿರುವಂಥ ನಕ್ಷತ್ರ ಯಾವುದು ಅಂತ ನೋಡ್ಕೊಳ್ಳಿ ಓಕೆ ಯಾವ ನಕ್ಷತ್ರ ಆತ ರೈಟ್ ಆನಂತರ ನೋಡಿ ನಕ್ಷತ್ರ ಯಾರ ನಕ್ಷತ್ರ ನಕ್ಷತ್ರಾಧಿಪತಿ ಯಾರು ಓಕೆ ನಕ್ಷತ್ರಾಧಿಪತಿ ಯಾರು ಆತ ಎಲ್ಲಿ ಕೂತಿದ್ದಾನೆ ಮತ್ತು ಯಾವುದನ್ನು ನೋಡ್ತಾ ಇದ್ದಾನೆ ಯಾವ ಭಾವವನ್ನು ನೋಡ್ತಾ ಇದ್ದಾನೆ ತನ್ನ ಏಳನೇ ದೃಷ್ಟಿಯಿಂದ ಓಕೆ ಆ ರಿಸಲ್ಟ್ ನಿಮಗೆ ಈ ವರ್ಷ ಪೂರ್ತಿ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲೊಂದು ಕಡೆ ಮೇಷಲಗ್ನ ಅಂತ ಇಟ್ಕೊಳ್ಳೋಣ ಮೇಷಲಗ್ನ ಈಗ ಗೋಚರದಲ್ಲಿ ಶನಿ ಮಹಾರಾಜರು ಹತ್ತನೇ ಮನೆಯಿಂದ ಭ್ರಮಣ ಮಾಡ್ತಾ ಇದ್ದಾರೆ ಹತ್ತನೇ ಮನೆಯಿಂದ ಇದ್ದಾರೆ ಓಕೆ ಟೆಂತ್ ಹೌಸಿಂದ ಮಕರ ರಾಶಿಯಿಂದ ಶನಿ ಇರುವಂಥ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ನಕ್ಷತ್ರಾಧಿಪತಿ ಮಂಗಳ ಕುಜ ಓಕೆ ನಕ್ಷತ್ರಾಧಿಪತಿ ಏನು ಮಾಡ್ತಾನೆ ಶನಿ ಜೊತೆಗೇ ಸೇರಿಕೊಂಡು ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾನೆ ರೈಟ್ ತಾನೆ ಹಾಗಾದರೆ ಈ ವರ್ಷ ಅಂದರೆ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ವಿಶೇಷವಾದಂತಹ ರಿಸಲ್ಟ್ ಏನಿರ್ತದೆ ಭೂಮಿ ವಿಚಾರ ಮನೆ ವಿಚಾರ ತಾನೆ ಫಾರ್ ಎಕ್ಸಾಂಪಲ್ ಅಷ್ಟೇ ಹೇಳಿದಂಗೆ ಯಾಕಂದರೆ ಶನಿ ಮಹಾರಾಜಿಗೆ ಚೇಂಜ್ ಆಗ್ತಾರೆ ವಿಷಯ ಬೇರೆ ಓಕೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ಅಲ್ವಾ ನಿಮ್ಮ ಪಾರ್ಟ್ನರ್ನ ಕೆಲಸದ ವಿಚಾರ ನಿಮ್ಮ ಒಳ ಹುಟ್ಟಿದವರ ಕುಟುಂಬ ಜೀವನ ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಓಕೆನಾ ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಅಂತ ಜೊತೆಗೆ ಶನಿ ಮಹಾರಾಜ್ ಇರುವಂಥ ಜಾಗ ಯಾವುದು ಅದು ಬಂದು ನಿಮ್ಮ ದಶಮಸ್ಥಾನ ಓಕೆ ದಶಮಸ್ಥಾನ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಕರ್ಮ ಹಾಗಾದರೆ ಅದು ಕೂಡ ಅಲ್ಲಿ ಇನ್ಫ್ಲುಯೆನ್ಸ್ ಆಯ್ತು ಈಗ ರೈಟ್ ಏನೇ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಅಥವಾ ಬದಲಾವಣೆಗಳು ಇರಿಟೇಷನ್ ತುಂಬ ಜಾಸ್ತಿ ಕಿರಿಕಿರಿ ಆಗುತ್ತೆ ಅಲ್ವಾ ಏನಾದರೂ ಚೇಂಜ್ ಮಾಡಿ ಏನಾದರೂ ಒಂದು ಇರ್ತದೆ ಹೆಚ್ಚಾಗಿ ಸ್ಯಾಲ್ರಿ ಬಗ್ಗೆ ಚಿಂತೆ ಇರ್ತದೆ ಸ್ಯಾಲ್ರಿ ಸಾಕಾಗಲ್ಲ ಏನು ಮಾಡೋಕ್ಕ ಸೊ ಇಂಥ

ಸಂಜೆ ಇದು ಯಾರು ಜಾತಕ ತಾಯಿ ಹೇಳಬೇಕು ತಾನೇ ಅಲ್ವಾ ರೈಟ್ ಸೊ ಏನಾಗುತ್ತಮ್ಮ ನಿಮ್ಗೆ ಒಂದು ನೀವು ಹೇಳ್ತೀನಮ್ಮ ಮುಂದೆ ಹೋಗ್ತೀರಲ್ಲ ಲೈಫಲ್ಲಿ ಅಷ್ಟೇ ಹಿಂದೆ ಅಂತ ಉಂಟಮ್ಮ ನೀವು ಮುಂದೆ ಹೋಗಿ ಹಿಂದೆ ಬರುವಂಥವ್ರು ರೈಟಾ ಮುಂದೆ ಹೋಗಿ ಹಿಂದೆ ಬರುದು ಎಲ್ಲ ಮಾಡಿ ಆಯ್ತು ಸಾಧನೆ ಆಯ್ತು ಮತ್ತೆ ರಿವರ್ಸ್ ಅಲ್ಲ ಅಲ್ಲಿಂದಲೇ ರಿ ಎಂಟ್ರಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಏನಿವೆ ಇರ್ಲಿ ನಾನು ಮತ್ತೊಮ್ಮೆ ಹೇಳ್ತೇನೆ ನಿಮಗೆ ಡೇಟ್ ಆಫ್ ರಿಪೀಟ್ ರಿಪೀಟ್ ಮಾಡಿ ರೈಟ್ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಓಕೆ ಓಕೆ ಈಗಂತೂ ಪಕ್ಕ ಆಯಿತು ಯಾಕಂದರೆ ರಿವರ್ಸ್ ಹೋಗ್ತೀರ ಅಂತ ರೈಟ್ ತಾನೆ ನೀವೇ ಸಾಧನೆ ಮಾಡಿರಿ ನೀವೇನು ಬೇಕಾದ್ರೂ ಮಾಡಿ ಬಟ್ ರಿವರ್ಸ್ ಹೋಗೋದು ಪಕ್ಕ ನೀವೇ ಎಲ್ಲಿರ್ತೀರೋ ಅಲ್ಲಿಗೆ ಬಂದುಬಿಡ್ತೀರ ನೀವು ರೈಟ್ ತಾನೆ ಯಾಕಂದರೆ ಶನಿ ಮಹಾರಾಜ ಎಲ್ಲೊ ಒಂದು ಕಡೆ ನಿಮ್ಮ ಜಾತದಲ್ಲಿ ಭಾಳಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ನೀವು ಇರಲಿ ಸೊ ಏನು ಪ್ರಶ್ನೆ ಮಾಡಬೇಕಮ್ಮ ಹೇಳಿಬಿಡಿ ಆರೋಗ್ಯದ ಬಗ್ಗೆ ಹಾಂ ಎಲ್ಲ ಅದು ಎಲ್ಲರಿಗೂ ಸಮಸ್ಯೆ ಇದ್ದದ್ದಲ್ಲಮ್ಮ ಐವತ್ಮೂರು ರನ್ನಿಂಗ್ ಆಗ್ತಾ ಅಲ್ವಾ ಹೆಲ್ತ್ ಹಾ ಅಮ್ಮ ನಿಮಗೆ ಗುರು ದಶೆ ನಡೀತಾ ಉಂಟು ತಾಯಿ ಏನು ಗುರು ದಶೆ ನಡೀತಾ ಉಂಟು ಓಕೆ ಗುರು ಇದ್ದಾನೆ ಮೊದಲೇ ಅಷ್ಟಮದಲ್ಲಿದ್ದಾನೆ ಕನ್ಯಾ ರಾಶಿಯಲ್ಲಿದ್ದಾನೆ ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಡಲೇಬೇಕು ತಾನೆ ಆತ ಹಣಕಾಸನ್ನು ಕೊಡ್ತಾನೆ ಯಾಕಂದರೆ ಅಲ್ಲಿಂದ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಹಣಕಾಸಿನ ವಿಚಾರದಲ್ಲಿ ಸಮೇತ ತೊಂದರೆಗಳನ್ನು ಕೊಡ್ತಾನೆ ಸೊ ಇದು ಅರ್ಥ ಮಾ ನೋಡಿ ಮನೆ ನಿಮ್ಗೊಂದು ಮಾತು ಹೇಳ್ತಾನೆ ಏನು ಗೊತ್ತಾ ಈಗ ಅಮ್ಮ ಎಲ್ಲೆಲ್ಲೂ ನೋಡಬೇಡಿ ತಾಯಿ ನನ್ನ ಮಾತು ಕೇಳಿಸ್ಕೊಳ್ಳಿಮ್ಮ ಅದು ಅಷ್ಟೇ ಸಾಕು ಅದಕ್ಕೇನು ಹೇಳುದು ರಿವರ್ಸ್ ಬರ್ತೀರಾ ಅಂತ ನೀವು ತಾನೆ ಸೊ ರಿವರ್ಸ್ ಆಗ್ತೀರ ಆಗುದಿಲ್ಲ ನಿಮ್ಮ ಹತ್ರ ಅಂತ ಪರಿಸ್ಥಿತಿ ಓಕೆ ಈ ದೇಶದಲ್ಲಿ ಏನಾಗುತ್ತೆ ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡ್ಬೇಕು ಒಂದು ನಿಮ್ಮ ವೈವಾಹಿಕ ಜೀವನನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಇನ್ನೊಂದು ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಇರ್ತಾರೋ ಅವರೇ ಟೆನ್ಷನ್ ಅಲ್ಲಿ ಇರ್ತಾರೆ ಅಂತ ಒಂದು ಪರಿಸ್ಥಿತಿ ಮಾಡ್ತಾ ಇದೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರೇ ಟೆನ್ಷನಲ್ಲಿರ್ತದೆ ನಿಮ್ಮ ಗಂಡ ಇರ್ಬೋದು ಅವ್ರು ಬಹಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಯಾಕೋ ಗೊತ್ತಿಲ್ಲ ತುಂಬಾ ಇರಿಟೇಷನ್ ಆಗಿರ್ತದೆ ಅದು ಕೂಡ ವ್ಯವಹಾರದ ಬಗ್ಗೆ ತುಂಬ ಚಿಂತೆ ಮಾಡ್ಕೊಂಡಿರ್ತಾರೆ ಅದು ಇಂಡಿಕೇಶನ್ ಅಮ್ಮ ಆ ಒಂದೇ ಒಂದು ಪರಿಹಾರ ಹೇಳಿ ಕೊಟ್ಟು ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಏನಪ್ಪ ಪರಿಹಾರ ಮಾಡಬೇಕು ಆ ಸಾರ್ವೇ ನಾನು ಇಷ್ಟೇ ಹೇಳ್ತೀನಿ ನಿಮಗೆ ಕಪ್ ಸಾರಿ ಇದು ಕಪ್ಪು ಕಡಲೆ ಬರುತ್ತಲ್ಲಮ್ಮ ಗೊತ್ತಾ ನಿಮಗೆ ಸಣ್ಣ ಕಡಲೆ ಓಕೆ ಆ ಸಣ್ಣ ಕಡಲೆ ಒಂದು ಗುರುವಾರ ದಿವಸ ಮುನ್ನೂರು ಗ್ರಾಮ್ ಕಡಲೆಯನ್ನು ತನ್ನಿಮ್ಮ ಅದನ್ನು ಒಂದು ಯೆಲ್ಲೋ ಕಲರ್ ಬಟ್ಟೆ ಅಂದರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಮುನ್ನೂರು ಗ್ರಾಮ್ ಕಡಲೆಯನ್ನು ಕಟ್ಟಿಮ್ಮ ಯಾತೋ ಅದನ್ನು ಯಾರಿಗೂ ದಾನ ಮಾಡಿಮ್ಮ ಇಲ್ಲ ದೇವಸ್ಥಾನ ಕೊಡಿಮ ಇಲ್ಲ ನೀರಲ್ಲಿ ಹರಿಯ ಬಿಡಮ್ಮ ಇಷ್ಟೊಂದು ಮಾಡಿಮ್ಮ ಇದನ್ನು ಕಡಿಮೆ ಅಂದ್ರೆ ಕೂಡ ಮೂರು ವಾರ ಮೂರು ಗುರುವಾರಗಳ ಕಾಲ ನೀವು ಮಾಡ್ಕೊಳ್ಳೇಬೇಕಮ್ಮ ಇದು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ನಿಮ್ಮ ಏನು ನೋಡಮ್ಮ ಈ ಜಾತಕಕ್ಕೆ ಗ್ರೋತ್ ಇಲ್ಲ ಅಂತ ಉಂಟು ಗ್ರೋತ್ ಅಂದರೆ ಗೊತ್ತಾಗುತ್ತಮ್ಮ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟಮ್ಮ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರತಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಗುರುವಾರ ದಿವಸ ಅನ್ನು ಡ್ರಾಪ್ ಮಾಡಬೇಕು ಆ ಗುರುವಿನ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಸೇವೆ ಮಾಡಬೇಕಾಗುತ್ತೆ ನೀವು ಸೇವೆ ಮಾಡೋದಂದರೆ ಹೇಗೆ ಅಲ್ಲಿ ಗುಡಿಸ್ತೀರಾ ನೀವು ಒರೆಸ್ತೀರಾ ಅಥವಾ ಅವರಿಗೆ ಸಹಾಯ ಮಾಡ್ತೀರಾ ನೀವು ಏನು ಬೇಕಾದರೂ ಮಾಡಿ ಅದು ಏನೂ ಮಾಡೋಕ್ಕಾಗಲ್ಲ ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ರೈಟ್ ತಾನೆ ಇದರ ನಂತರ ಹೋಗಿ ಗ್ರೋತ್ ಆಗುತ್ತಮ್ಮ ಅಲ್ಲಿವರೆಗೆ ಗ್ರೋತ್ ಬರ್ಲಿಕ್ಕೆ ಬಿಡುವುದಿಲ್ಲ ಇಷ್ಟುವರೆಗೂ ಗ್ರೋತ್ ಅಂತ ಈ ಜಾತಕದಲ್ಲಿ ಆಗಿಲ್ಲಮ್ಮ ಅರ್ತಾ ಆಯ್ತಾ ಓಕೆನಾ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಿ ಇಷ್ಟು ಮಾಡಿಮ್ಮ ಗೆಲ್ತೀರಾ ಚೆನ್ನಾಗಿರ್ತಿರ್ತೀರಾ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಬಟ್ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಮ್ಮ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಈಗ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ನಿಮಗೆ ಐವತ್ತ ಆರು ಐವತ್ತೇಳು ಬರುವಾಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಂತ ಒಂದು ಇಂಡಿಕೇಷನ್ ಉಂಟಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನನಗೆ ಒಂದು ಮಾತು ಕನ್ಫರ್ಮ್ ಮಾಡಿಮ್ಮ ನಿಮ್ಮ ವಯಸ್ಸು ನಲವತ್ತಾರು ಮತ್ತು ನಲವತ್ತೇಳು ಬರುವಾಗ ಮನೆ ಕಟ್ಟಿಸಿದಿರಮ್ಮ ಮನೆ ಮಾಡಿದಿರಾ ಅಲ್ಲಮ್ಮ ನಲ್ವತ್ತಾರು ನಲ್ವತ್ತೇಳರಲ್ಲಿ ಮನೆ ವಿಚಾರದಲ್ಲಿ ಹೋಗಲೇ ಇಲ್ವಮ್ಮ ನೀವು ಮನೆ ಮಾಡಿದ್ದೇವೆ ಒಂದು ಈಗ ಅದು ನಾವು ಬಾಡಿಗೆ ಮನೆಯಲ್ಲಿದ್ದೇನೆ ಅದನ್ನು ರೆಂಟಿಗೆ ಕೊಟ್ಟಿದ್ದೀವಿ ಪ್ರಾಬ್ಲಮ್ ಆಗಿದೆ ಅಲ್ಲಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ ನಿಮ್ಗೆ ನಿಮ್ಗೆ ನನ್ ಮಾತು ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಲ್ವತ್ತಾರು ನಲ್ವತ್ತೇಳನೇ ವಯಸ್ಸು ಬರುವಾಗ ಒಂದು ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗಿತ್ತಮ್ಮ ನೀವು ಮಾಡಿದ್ರೆ ಇಲ್ಲೋ ಅದು ಎಷ್ಟಿಲ್ಲ ನನಗೆ ಆದ್ರ ಮೊದಲೇ ಓಕೆ ಪರವಾಗಿಲ್ಲ ಬಿಡಿ ಸೊ ನೀವು ಇನ್ನೊಂದು ಕೆಲಸ ಮಾಡ್ಬೇಕಮ್ಮ ಏನ್ ಗೊತ್ತಾ ಸ್ವಲ್ಪ ಶುದ್ಧ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರೆ ದೇವಿ ದೇವ ಸ್ವಲ್ಪ ತುಪ್ಪವನ್ನು ಅರ್ಪಣೆ ಮಾಡಿ ಇದ್ರ ಮುಖಾಂತರ ಕೂಡ ಒಂದೊಳ್ಳೆ ಒಳ್ಳೆ ರಿಸಲ್ಟ್ ಅನ್ನು ಕಂಡುಕೊಳ್ಳುವಂತ ಯೋಗ ಉಂಟಮ್ಮ ಆರು ಶುಕ್ರವಾರ ಅದನ್ನ ಮಾಡ್ಕೊಂಡು ಪರವಾಗಿಲ್ಲ ಯಾಕಂದ್ರೆ ಯಾತೋ ನಿಮ್ಮ ಜಾತಕ ನೋಡಿ ನೀವೇನ್ ಜಾತ ಕೊಟ್ಟಿದ್ರಮ್ಮ ಈ ಜಾತ ಯಾತೋ ನಿಮ್ಮ ಸಮಯ ಮಿಸ್ಟಿಕ್ ಇರ್ಬೇಕಮ್ಮ ರೈತ ಯಾಕಂದ್ರೆ ನಾನು ಹೇಳಿದ ಪ್ರಿಡಿಕ್ಷನ್ ಅಲ್ಲಿ ಇರಲೇಬೇಕು ಅಂತ ಉಂಟು ಆ ಪ್ರೆಡಿಕ್ಷನ್ ಇಲ್ಲ ಅಂದ್ರೆ ಆಗುದಿಲ್ಲ ಯಾಕಂದ್ರೆ ನಲ್ವತ್ತೇಳು ಮನೆ ಮಾಡ್ಬೇಕಂದ್ರ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಲಗ್ನ ಚೇಂಜ್ ಆಗಿದೆ ಅಂತ ಅರ್ಥಮ್ಮ ನಂಗೆ ಗೊತ್ತಿಲ್ಲ ಮೇ ಬಿ ಮಕರ್ ಲಗ್ನ ಬಂದಿರ್ಬೋದಮ್ಮ ಅದಕ್ಕೋಸ್ಕರ ಗ್ರೋತ್ ಅಂತೂ ಇಲ್ಲ ಸೊ ಎಲ್ಲಿರ್ತೀರ ಅಲ್ಲಿಂದ ಹಿಂದೆ ಅಂತೂ ಬರ್ತೀರಾ ಬಟ್ ನಾನ್ ಹೇಳಿದೆ ಇಷ್ಟಂತೂ ಮಾಡಿ ನೋಡಿಮ್ಮ ಒಳ್ಳೆ ಗ್ರೋತ್ ಬರ್ಬೋದಮ್ಮ ಒಳ್ಳೇದಾಗ್ಲಿತ ರೈಟ್ ಸರಿಮಾ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಒಂದು ವೇಳೆ ನಿಮಗೆ ಸಮಯ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಡಿ ಯಾಕಂದ್ರೆ ಪ್ರಿಡಿಕ್ಷನ್ ಏನು ಬೇಕಲ್ವ ಅದು ಪ್ರಿಡಿಕ್ಷನ್ ಇರಬೇಕಂದ್ರೆ ಇರಬೇಕು ಅಷ್ಟೇ ಇದು ನನ್ನ ಕ್ರಮ ಓಕೆನಾ ಅದು ಇರಬೇಕು ನಾನು ಇರಬೇಕು ಅಷ್ಟೇ ಬೇರೆ ಏನಿಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಲಗ್ನದಲ್ಲಿ ವೇರಿಯೇಷನ್ ಉಂಟು ಅಂತ ನೀವು ಏನು ಸಮಯ ಕೊಟ್ಟಿದ್ದೀರಾ ಸಮಯ ಸರಿ ಇಲ್ಲ ರೈಟ್ ರೈಟ್ನೇ ಓಕೆ ನಾನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಿಮಗೆ ಸಮಯ ಸರಿ ಗೊತ್ತಿಲ್ಲ ದಯವಿಟ್ಟು ಗೊತ್ತಿಲ್ಲ ಅಂತಲೇ ಹೇಳಿಬಿಡಿ ನನಗೆ ಸಮಯ ಗೊತ್ತಿಲ್ಲ ಓಕೆ ನೋ ಪ್ರಾಬ್ಲಮ್ ಪ್ರಶ್ನೆಗಳ್ನ ಹಾಕಿ ಅದರ ಬಗ್ಗೆ ನಾವು ವಿಮರ್ಶೆ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಓಕೆ ಈಗ ಗೊತ್ತಾಯಿತು ನಿಮಗೆ ಈ ಒಂದು ಯುಗಾದಿಯ ಭವಿಷ್ಯನ ಹೇಗೆ ನೋಡ್ಕೊಳ್ತೀರಾ ಶನಿ ಮಹಾರಾಜರು ಎಲ್ಲಿರ್ತಾರೆ ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿ ಇದ್ದಾರೆ ನೋಡಿ ಶನಿ ಮಹಾರಾಜರು ಯಾವ ಭಾವದಲ್ಲಿರ್ತಾರೆ ಆ ಭಾವ ಇನ್ಫ್ಲುಯೆನ್ಸ್ ಅಂತೂ ಆಗುತ್ತೆ ಈಗ ಎರಡನೇ ಮನೆಯಲ್ಲಿ ಶನಿ ಮಹಾರಾಜರು ಇದ್ದಾರೆ ಅಂತ ಇಟ್ಕೊಳ್ಳಿ ನಿಮ್ಮ ನೆಟಲ್ ಚಾರ್ಟ್ ಓಕೆನಾ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಓಕೆ ಅಲ್ಲಿ ಎರಡನೇ ಮನೆಯಲ್ಲಿ ಶನಿ ಮಹಾರಾಜರು ಇದ್ದಾರೆ ಈಗ ಎರಡನೇ ಮನೆ ರಿಲೇಟೆಡ್ ಟು ನಿಮ್ಮ ಕುಟುಂಬ ರೈಟ್ ತಾನೆ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ನಿಮ್ಮ ಹಣಕಾಸು ನಿಮ್ಮ ಮಾತುಕತೆ ಅಲ್ವಾ ನಿಮ್ಮ ಸಸ್ಟೇನ್ ಸಸ್ಟೇನ್ ಅಂದರೆ ಸ್ಥಿರತೆ ಸುಸ್ಥಿರತೆ ಆನಂತರ ಅಕ್ಯುಮುಲೇಟ್ ಮಾಡುವಂಥದ್ದು ಹಣಕಾಸನ್ನು ಜಮಾ ಮಾಡುವಂಥ ಇದೆಲ್ಲವೂ ಕೂಡ ಎರಡನೇ ಮನೆ ಹಾಗಾದರೆ ಎರಡನೇ ಮನೆ ಇನ್ಫ್ಲುಯೆನ್ಸ್ ಆಯ್ತು ಈಗ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಒಂದು ಪ್ರಗತಿ ಬರುತ್ತೆ ಒಂದು ಪ್ರೋಗ್ರೆಸ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದು ಉಂಟು ಇಲ್ಲ ಅಂತೇನಿಲ್ಲ ರೈಟ್ ತಾನೆ ಓಕೆ ಇದು ವಿಷಯ ಈಗ ಎರಡನೇ ಮನೆಯಲ್ಲಿರುವಂತಹ ಶನಿ ಮಹಾರಾಜ ಯಾವ ನಕ್ಷತ್ರದಲ್ಲಿದ್ದಾನೆ ಅಲ್ವಾ ಯಾವ ನಕ್ಷತ್ರದಲ್ಲಿದ್ದಾನೆ ಎಲ್ಲಿದ್ದಾನೆ ಯಾವುದನ್ನು ನೋಡ್ತಾ ಇದ್ದಾನೆ ಯಾವ ಭಾವವನ್ನು ನೋಡ್ತಾ ಆ ಭಾವ ಇನ್ಫ್ಲುಯೆನ್ಸ್ ಆಯ್ತು ರೈಟ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಎರಡನೇ ಮೇಲೆ ಶನಿ ಮಹಾರಾಜ ಇದ್ದರೆ ಎರಡನೇ ಮನೆ ಇನ್ಫ್ಲುಯೆನ್ಸ್ ಆಯ್ತು ಈಗ ಹಣಕಾಸು ಕುಟುಂಬ ಎಲ್ಲ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ಜೊತೆಗೆ ಆತ ಇರುವಂಥ ನಕ್ಷತ್ರಾಧಿಪತಿ ಆರನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಂಡು ಆರನೇ ಮನೆಯಲ್ಲಿದ್ದು ಹನ್ನೆರಡನೇ ಮನೆ ನೋಡ್ತಾ ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ನಿಮಗೆ ಪ್ರಾಬ್ಲಮ್ ಆಯ್ತು ಈಗ ಯಾಕೆ ಹಣಕಾಸು ವಿಪರೀತ ಖರ್ಚಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾನೆ ಆ ನಂತರ ಹಾಸ್ಪಿಟಲ್ಗೆ ಹಣ ಹಾಕುವಂತೆ ಮಾಡ್ತಾನೆ ಎಲ್ಲ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಗೆಜ್ ಅಲ್ವಾ ಅದಕ್ಕೆ ಗೊತ್ತಿರಬೇಕಲ್ವಾ ಸೊ ಏನು ಪರಿಹಾರ ಮಾಡ್ಕೊಳ್ತೀರಾ ಇದು ವಿಷಯ ಅಲ್ವಾ ಈಗ ಏನು ಪರಿಹಾರ ಯಾಕಂದರೆ ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ಯುಗಾದಿ ನಂತರ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನ ಮೇಜರ್ ರೋಲ್ ಇರ್ತದೆ ಒಂದು ವರ್ಷಗಳ ಕಾಲ ಇಷ್ಟವರೆಗೆ ಕುಜನ ರೋಲ್ ಇತ್ತು ರೈತಾನೆ ಕುಜ ಮಂಗಳ ಮಹಾ ಮಂಗಳ ಮಹಾರಾಜ ಇಷ್ಟವರೆಗೆ ನಿಮ್ಮನ್ನು ಆಳ್ತಾ ಇದ್ದ ಒಂದು ವರ್ಷ ಆಯ್ತು ಈಗ ಓಕೆ ಈಗ ಮುಗೀತದೆ ಇನ್ನು ಬರುವಂಥದ್ದು ಶನಿಯ ವರ್ಷ ಶನಿ ಅಲ್ವಾ ಈ ಕುಜನ ವರ್ಷಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಅಲ್ವಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಬುಧನ ವರ್ಷ ಇತ್ತು ಬುಧನ ವರ್ಷ ಇದ್ದಾಗ ನೀವು ಸಾವು ನೋವುಗಳನ್ನು ನೋಡಿದ್ದೀರಾ ಕೊರೋನಾ ಬಂತು ನೋಡಿದ್ದೀರಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ನೋಡಿದ್ದೀರಾ ಅದೇ ಕುಜನ ಒಂದು ಆಧಿಪತ್ಯ ಬಂತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಯುಗಾದಿಗಳು ಈ ಮಧ್ಯದಲ್ಲಿ ನೀವು ಬೆಂಕಿ ಅವಘಡಗಳು ಜಗಳಗಳು ತುಂಬಾ ಹೋರಾಟ ಆನಂತರ ಯುದ್ಧಗಳು ಇದನ್ನು ನೋಡಿರ್ತೀನಿ ರೈಟ್ ತಾನೇ ಇನ್ನೂ ಏನು ನೋಡ್ತೀರಾ ಅಲ್ವಾ ಇನ್ನೀಗ ಶನಿ ಮಹಾರಾಜನ ಎಂಟ್ರಿ ಆಗುತ್ತೆ ಈಗ ಶನಿ ಮಹಾರಾಜ ಏನು ಮಾಡ್ತಾನೆ ಇಡೀ ವರ್ಷವನ್ನು ಆಳ್ತಾನೆ ಅಲ್ವಾ ಸೊ ಹಾಗಾದರೆ ಶನಿ ಮಹಾರಾಜ ಆಳ್ಬೇಕಾದ್ರೆ ಏನೋ ಶನಿಯ ರಿಲೇಟೆಡ್ ಎಲ್ಲವನ್ನು ನೋಡ್ತೀರ ಜಾಬ್ ರಿಲೇಟೆಡ್ ಇರ್ಬೋದು ಅದು ಅಲ್ವಾ ನಿಮ್ಮ ಈ ದಲಿತ ವರ್ಗ ಆ ನಂತರ ಜಾಬ್ ರಿಲೇಟೆಡ್ ಆನಂತರ ಅಲ್ವಾ ಸೊ ಅದರ ಜೊತೆಗೆ ಹಿಂದುಳಿದ ವರ್ಗ ಅಂದರೆ ಹಿಂದುಳಿದವರು ಅಂದರೆ ಸಮಾಜದಲ್ಲಿ ಹಿಂದುಳಿದವರು ಯಾರಿರ್ತಾರೆ ಅವರು ಸೊ ಹೋರಾಟ ಕೇಳಿತಾರೆ ಅವರಿಗೆ ಒಂದು ಸ್ಥಾನಮಾನ ಬೇಕಂತ ಏನಾದರೂ ಹೋರಾಟ ಮಾಡ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಕಾರ್ಯಕ್ಷೇತ್ರ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಶನಿ ಬಂದು ನ್ಯಾಯಾಧೀಶ ಈಗ ಇಟ್ಕೊಂಡು ಬಡಿತಾನೆ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟೋರಿಗೆ ಏನೆಲ್ಲ ಮಾಡಿದ್ದೀರಲ್ಲ ಗಲತ್ತೆಲ್ಲ ಈಗ ನೋಡಿ ಶನಿ ಮಹಾರಾಜ್ ಏನು ಮಾಡ್ತಾರಂತಲ್ವ ಎಲ್ಲ ಯಾಕಂದರೆ ಶನಿ ಮಹಾರಾಜನ ಪೊಸಿಷನ್ ಈಗ ಚೆನ್ನಾಗಿ ಆಗುತ್ತೆ ಯಾಕಂದರೆ ಮೂವತ್ತು ವರ್ಷಗಳ ಬಳಿಕ ಬಳಿಕ ಇದೇ ಬರೋ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಶನಿ ಮಹಾರಾಜರು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ ಕುಂಭರಾಶಿ ಶನಿ ಮಹಾರಾಜನ ಮೂಲ ತ್ರಿಕೋನ ರಾಶಿ ಸೊ ಪವರ್ಫುಲ್ ಬಿಡ್ತಾರೆ ಹಾಗಾದ್ರೆ ಈಗ ನ್ಯಾಯ ನ್ಯಾಯ ಅದೇ ರೀತಿ ಒದಗಿಸ್ತಾರೆ ಈಗ ಎಲ್ಲರಿಗೂ ಕೂಡ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಯಾರೆಲ್ಲ ಮೋಸ ಮಾಡಿದ್ದಾರೆ ಯಾರೆಲ್ಲ ತೊಂದರೆ ಮಾಡಿದ್ದಾರೆ ಈಗ ಎತ್ತಿ ಎತ್ತಿ ಬಡಿತಾನೆ ಶನಿ ರೈಟ್ ತಾನೇ ಓಕೆನಾ ತಯಾರಾಗಿ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ತುಂಬಾ ಚೆನ್ನಾಗಿ ನಿಮ್ಮ ಜಾತಕಲ್ಲಿ ಶನಿ ಮಹಾರಾಜನ ದಶ ನಡೀತು ಭಕ್ತಿ ನಡೀತಾ ಅಂತರ ನಡೀತಾ ಈ ಒಂದು ಎಫೆಕ್ಟ್ ಕಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ವೇಳೆ ನೀವು ತಪ್ಪೇ ಮಾಡಿಲ್ಲ ನೀವು ನ್ಯಾಯಯುತವಾಗಿ ನಡೀತಾ ಇದ್ದೀರಾ ಗುರುಗಳಿಗೆ ನೀವು ಮರ್ಯಾದೆಯನ್ನು ಕೊಡ್ತೀರಾ ಗುರುಗಳ ವಿಚಾರ ಎಲ್ಲಾ ರೀತಿಯಲ್ಲಿ ಕೂಡ ರೈತ ಸೊ ಶನಿ ಮಹಾರಾಜ್ ಏನು ಮಾಡಲ್ಲ ನಿಮಗೆ ಪ್ರಾಸ್ಪರ್ಟಿಯನ್ನು ಕೊಡ್ತಾನೆ ನಿಮ್ಮನ್ನು ಉಚ್ಚ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ನಿಮ್ಮ ಸ್ಯಾಲ್ರಿಯಲ್ಲಿ ದ್ವಿಗುಣ ಮಾಡಿಸಿಬಿಡ್ತಾನೆ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಅದಕ್ಕೆ ಯಾವತ್ತು ನೆನ್ಪಿಟ್ಕೊಳ್ಳಿ ಆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನೀವು ನೀವೇ ದೊಡ್ಡ ತಪ್ಪು ನಿಮ್ದಲ್ಲ ಇಡೀ ಪ್ರಪಂಚನೇ ನೋಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಏನು ಕರ್ಮ ಮಾಡ್ತೀರಾ ಅದು ನಿಮ್ಮ ತನು ನಿಮ್ಮ ತನುವಿನ ಮಾಡ್ತೀರಾ ಮನಸ್ಸಿಂದ ಮಾಡ್ತೀರಾ ಸೋಲ್ ಲೆವೆಲಲ್ಲಿ ಮಾಡ್ತೀರಾ ನೀವೇನು ಬೇಕಾದರೂ ಕರ್ಮ ಮಾಡಿ ಅದು ರೆಕಾರ್ಡಿಂಗ್ ಆಗಿರ್ತದೆ ರೈಟ್ ತಾನೆ ಇವತ್ತಲ್ಲ ನಾಳೆ ಅದು ವಾಪಸ್ ಬರಬೇಕಂದ್ರೆ ವಾಪಸ್ ಬರಲೇಬೇಕು ನೀವು ಯಾರು ಬೇಕಾದ್ರೂ ಆಗಿರಲಿ ಅನುಭವಿಸ್ಬೇಕಂದ್ರೆ ಅನುಭವಿಸಬೇಕು ರೈಟ್ ತಾನೆ ಓಕೆನಾ ಸೊ ಅದಕ್ಕೇನು ಹೇಳೋದು ಸೊ ನಮ್ಮನ್ನು ನಾವೇ ಸುಧಾರಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮನ್ನು ನಾವೇ ಅಲ್ವಾ ಪ್ರೊಸೀಡ್ ಮಾಡಿ ಸುಧಾರಿಸ್ಕೊಳ್ಬೇಕು ಈ ದಿನ ನಾಳಿನ ದಿನ ಎಲ್ಲ ದಿನ ಕೂಡ ರೈಟ್ ತಾನೆ ಯಾರಿಗೂ ಉಪದ್ರ ಕೊಡದೆ ಯಾರಿಗೂ ನಮ್ಮಿಂದ ತೊಂದರೆ ಉಂಟಾಗುವಂತೆ ಮಾಡದೆ ಎಲ್ಲರನ್ನು ಖುಷಿ ಖುಷಿಯಾಗಿ ನೋಡ್ಕೊಳ್ಳೋದು ಎಲ್ಲರೂ ಖುಷಿಯಾಗಿರಲಿ ಯಾವುದೇ ಸಮಸ್ಯೆ ಇಲ್ಲ ರೈಟ್ ತಾನೆ ನಾನು ಖುಷಿಯಾಗಿರ್ತೇನೆ ಅವರು ಖುಷಿಯಾಗಿರಲಿ ಈ ಒಂದು ನಿಮ್ಮ ಏನು ನಿಮ್ಮ ನಮ್ಮ ಈ ಪ್ರಪಂಚನ ಏನಾಗುತ್ತೆ ಖುಷಿ ಖುಷಿ ಹಸಿ ಮಜಾಕಲ್ಲೇ ಹೋಗ್ಬೋದು ಅಂತ ಹೇಳ್ತೇನೆ ರೈಟ್ ತಾನೆ ನನಗೆ ಅದು ಬೇಕು ನಾನು ಅದು ಸ್ಥಾಪನೆ ಮಾಡ್ತೇನೆ ಇದು ಸ್ಥಾಪನೆ ಮಾಡ್ತೇನೆ ಏಯ್ ಹುಚ್ಚ ನೀನು ಎಷ್ಟು ಸಮಯ ಇಲ್ಲಿರ್ತೀಯಾ ರೈಟಾ ಎಷ್ಟು ಸಮಯ ಇರ್ತೀಯ ಏನು ಒಂದು ಸಾವಿರ ವರ್ಷಗಳಾಗ ಇಲ್ಲಿರ್ತೀಯಾ ಇಲ್ಲ ತಾನೇ ನಾಳೆ ಹೊರಟೋಗೋರು ನಾವೆಲ್ಲ ರೈಟ್ ತಾನೇ ನಾವೆಲ್ಲ ಬಾಡಿಗೆದಾರರು ಇಲ್ಲಿಯವರು ಈಗ ಬಂದು ಭಗವಂತ ಕ ಹೀಗೆ ಅಂತ ಕರೆದೆ ಬಾ ಅಪ್ಪ ಅಂತ ಕೇಳಿದ್ರೆ ಈ ಶರ್ಟ್ ಬಿಚ್ಚಿ ಕೂಡ ಹೋಗಬೇಕಾಗುತ್ತಪ್ಪ ಯಾವುದು ಕೂಡ ಬರೋಲ್ಲ ಈ ಕಾಮನ್ ಸೆನ್ಸೇ ನಿಮ್ಮಲ್ಲಿ ಇಲ್ಲ ಅಂದಾಗ ನೀವು ಲೈಫನ್ನು ನರಕ ಮಾಡ್ಕೊಳ್ತೀರ ಅಷ್ಟೇ ಬೇರೆ ಏನಿಲ್ಲ ನೀವು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಯಾಕಂದರೆ ನೀವು ಅಲ್ಲಿ ಹೋಗಿ ಅನುಭವಿಸಬೇಕು ಅಷ್ಟೇ ಇವತ್ತೇ ಅನುಭವಿಸ್ಬೇಕು ನಾಳೆ ಅನ್ಭವಿಸ್ಬೇಕು ಮುಂದಿನ ಜನ್ಮದಲ್ಲಿ ಆದರೂ ನೀವು ಅನುಭವಿಸ್ಲೇಬೇಕು ಸೊ ಯಾವಾಗ ಈ ಒಂದು ತತ್ವವನ್ನು ಅರ್ಥ ಮಾಡ್ಕೊಳ್ತೀರಾ ಲೈಫ್ ಏನಿರ್ತದೆ ಖುಷಿ ಖುಷಿಯಾಗಿ ಹಸಿ ಮಜಾಕಿಂದ ಹೊರಟೋಗುತ್ತೆ ರೈತನೇ ತುಂಬ ಚೆನ್ನಾಗಿರ್ತೀರ ಲೈಫನ್ನು ಎಂಜಾಯ್ ಮಾಡ್ತೀವಿ ಇಷ್ಟೇ ನೆನಪಿ ನೆನಪಿ ನೆನಪಲ್ಲಿ ಇಟ್ಕೊಳ್ಬೇಕು ಈ ಜೀವನಕ್ಕೆ ಅಥವಾ ಈ ಒಂದು ದೇಹ ನನಗೆ ಭಗವಂತ ಕೊಟ್ಟು ಕಳಿಸಿದಾನೆ ನಾನು ಎಂಜಾಯ್ ಮಾಡಬೇಕು ಅಷ್ಟೇ ನನಗೆ ದುಃಖ ಪಡಲಿಕ್ಕೆ ಬಂದದಲ್ಲ ನಾನು ಯಾರಿಗೂ ಉಪದ್ರ ಕೊಡಲಿಕ್ಕೆ ಬಂದದಲ್ಲ ನಾನು ನಾನು ಎಂಜಾಯ್ ಮಾಡಬೇಕು ಮತ್ತು ಸೆಲ್ಫ್ ಎಂಜಾಯ್ ಮಾಡಬೇಕು ಆಗ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ನೀವು ಬೇರೆ ಏನಿಲ್ಲ ಅರ್ಥ ಮಾಡ್ಕೊಳ್ಳಿ ಸಣ್ಣ ವಿಚಾರ ಇದಕ್ಕೆಲ್ಲ ಭಗವದ್ಗೀತೆ ಮಹಾಭಾರತ ಅದೆಲ್ಲ ಬೇಕಾಗಿಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವಂಥದ್ದು ಸಣ್ಣ ವಿಚಾರ ಕಾಮನ್ ಸೆನ್ಸಿನಿಂದ ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಯಾಕಂದರೆ ಶನಿ ಮಹಾರಾಜರಿಗೆ ಈಗ ಪ್ರವೇಶ ಆಗುತ್ತಲ್ವ ಮತ್ತು ನೋಡಿ ಏನೆಲ್ಲ ಮಜಾ ಆಗುತ್ತೆ ಅಂತ ರೈತನ ಏನೆಲ್ಲ ಆಗುತ್ತೆ ಯಾರಿಗೆಲ್ಲ ಯಾರಿಗೆಲ್ಲ ತೊಂದರೆ ಆಗುತ್ತೆ ಎಷ್ಟು ಜನ ಎಲ್ಲ ಉಪದ್ರ ಕೊಟ್ಟಿದ್ದೀರಾ ಪಬ್ಲಿಕ್ಕಿಗೆ ಉಪದ್ರ ಕೊಟ್ಟಿದ್ದೀರ ಈಗ ಅನುಭವ ನೀವು ರೈಟಾ ಅನುಭವಿಸುವಂತೆ ಮಾಡಿಯೇ ಮಾಡ್ತಾನೆ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಶನಿವಾರ ಕುಂಭ ಕುಂಭರಾಶಿಯಲ್ಲಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ರೈಟಾ ಆ ಯಾರೆಲ್ಲ ತಪ್ಪು ಮಾಡಿಲ್ಲ ಓಕೆ ನೋ ಪ್ರಾಬ್ಲಮ್ ಗುರುಗಳಿಗೆ ಮರ್ಯಾದೆ ಕೊಡ್ತೀರಾ ಪಬ್ಲಿಕ್ಗೆ ತೊಂದರೆ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಳ್ತೀರಾ ಸಹಾಯ ಮಾಡ್ತೀರಾ ಸಮಾಜ ಸೇವೆ ಮಾಡ್ತೀರಾ ನೀವೆಲ್ಲ ಮಾಡ್ತೀರಾ ನಿಮಗೇನು ಸಮಸ್ಯೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಲಗ್ನದವರಿಗೆ ಏನಪ್ಪ ಆಗುತ್ತೆ ಖಂಡಿತ ಹೇಳ್ಕೊಡ್ತೇನೆ ಕರೆ ಸಾರಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ

ಸೊ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ತಾಯಿ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗಿತ್ತು ಸೊಕೆ ಅವರಿಗೆ ಸೂರ್ಯ ದಶನ ನಡೀತೊಂಡಮ್ಮ ಸೂರ್ಯ ದಶನ ನಡೆಯುವಾಗ ಮೇಜರ್ ಆಗಿ ಆರೋಗ್ಯ ಪ್ರಾ ಪ್ರಾಬ್ಲಮ್ ಎಲ್ರಿಗೂ ಬರ್ತದಮ್ಮ ವಿಷಯ ಅಷ್ಟೇ ಯಾಕಂದ್ರೆ ಸೂರ್ಯ ಈ ಜಾತಕದಲ್ಲಿ ಸೂರ್ಯ ಬಂದು ಸಿಕ್ಸ್ ಲಾರ್ಡ್ ಆತ ಅಂದ್ರೆ ಆತ ಆರನೇ ಮನೆ ಅಧಿಪತಿ ಆತನ ಮನೆಯನ್ನ ಶನಿ ಮಹಾರಾಜ ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿರ್ತದೆ ಅಂದ್ರೆ ಅದರ ಜೊತೆಗೆ ಸೂರ್ಯನಿಗೆ ರಾಹುವಿನ ಕನೆಕ್ಷನ್ ಬಂದಿದೆ ಅಮ್ಮ ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ತಾಯಿ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಸ್ವಲ್ಪ ಕ್ಯಾರ್ ಯಾವಾಗ ತಗೊಳ್ಬೇಕು ಇನ್ನು ಕೂಡ ಜಸ್ಟ್ ಅಮ್ಮ ಇಲ್ಲಮ್ಮ ಇದು ಇದು ಅವರಿಗೆ ಮಕ್ಕಳ ವಿಚಾರದಲ್ಲಿ ಸಮೇತ ಟೆನ್ಷನ್ ಕ್ರಿಯೇಟ್ ಮಾಡುತ್ತಮ್ಮ ಅವರ ಮಕ್ಕಳ ವಿಚಾರ ಅದನ್ನೇ ಅದೇ ಟೆನ್ಷನ್ ಕ್ರಿಯೇಟ್ ಮಾಡಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ತುಂಬಾ ಪಡ್ಕೊಳ್ತಾರ ಒಂದು ಇಂಡಿಕೇಶನ್ ಉಂಟಮ್ಮ ಇನ್ನು ಮುಂದೆ ಕೂಡ ಅದು ತಪ್ಪಿದ್ದಲ್ಲ ಇನ್ನು ಮುಂದೆ ಕೂಡ ಅದು ಬರುತ್ತೆ ಅಂತ ಇಂಡಿಕೇಶನ್ ಅಮ್ಮ ಅರ್ಥ ಆಯ್ತಾ ಅದೇ ಹೇಳಿದ್ರು ನಾನು ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊಂಡು ಆರೋಗ್ಯನ ಕೆಡ್ಸ್ಕೊಳ್ತಾರ ಈಗ ಅರ್ಥ ಆಯ್ತಾ ಓಕೆ ಸೊ ಏನ್ ಮಾಡ್ಬೇಕು ಅಲ್ಲ ಏನ್ ಮಾಡ್ಬೇಕು ನೋಡಿಮ್ಮ ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸೊ ನೀವೀಗ ಆನ್ಲೈನಲ್ಲಿ ಕೇಳ್ತೀರಿ ರೈಟ್ ನನಗೆ ಪೂರ್ತಿ ಡೀಟೇಲ್ ಅನ್ನು ಕೊಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಪೆಂಡಿಂಗ್ ಕರ್ಮ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದಾರೆ ಅದು ಅದರಲ್ಲಿ ಉಂಟು ರೈತಾನೆ ಹಾಗಾದ್ರೆ ಹಿಂದಿನ ಜನ್ಮ ಏನು ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಇದು ವಿಷಯ ಆ ಜಾತಕದಲ್ಲಿ ಇರುವಂಥದ್ದಮ್ಮ ಓಕೆನಾ ಅದನ್ನು ನಾನು ಇಲ್ಲಿ ರಿವೀಲ್ ಮಾಡುವ ಹಾಗಿಲ್ಲ ನನಗೆ ತುಂಬ ಸ್ಟಡಿ ಮಾಡಬೇಕಾಗುತ್ತೆ ಜಾತಕಕ್ಕೆ ಸಂಬಂಧಪಟ್ಟೆ ಬಟ್ ಈಗ ಒಂದು ಸಣ್ಣ ಮಟ್ಟಿಗೆ ಒಂದು ರೆಮಿಡಿ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಖಂಡಿತ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತಮ್ಮ ಒಂದು ಮಾತು ನೆನ್ಪಿಟ್ಕೊಳ್ಳಿ ಇವರು ಇವರು ವಯಸ್ಸು ಮೂವತ್ತೈದು ಓಕೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಂಡಿಕೇಶನ್ ರೈಟಾ ರೈಟ್ ಗೊತ್ತಾಯ್ತು ಈಗ ನಿಮಗೆ ಓಕೆ ಅದಕ್ಕೆ ಹೇಳುದು ಅದು ಪ್ರಿಡಿಕ್ಷನ್ ಇರಬೇಕಂತ ಅದಕ್ಕೆ ನಿಮ್ಮ ಲಗ್ನ ಸರಿ ಉಂಟು ಅಂತ ಇದೆ ಈಗ ಏನ್ ಮಾಡಬೇಕು ತಾ ಸೂರ್ಯನನ್ನ ಮೈನಸ್ ಮಾಡ್ಬೇಕು ಈಗ ಸೂರ್ಯನ ಎನರ್ಜಿಯನ್ನು ಡೌನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದು ಕಿಲೋ ಗೋಧಿ ಯಾವಾಗ ಆದಿತ್ಯ ಅವರ ದಿವಸ ಒಂದು ಕಿಲೋ ಗೋಧಿಯನ್ನು ಯಾತೋ ಇವ್ರ ಕೈಯಿಂದ ಯಾರಿಗಾದರೂ ದಾನ ಮಾಡಿಸಿ ಅಥವಾ ಅದನ್ನು ನೀರಲ್ಲಿ ಹರಿಯಬಿಡಿಯಮ್ಮ ಇದನ್ನು ಹತ್ತು ಭಾನುವಾರಗಳ ಕಾಲ ಮಾಡಬೇಕಮ್ಮ ರೈಟಾ ಸೊಕೆ ಇದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ತದೆ ಆನಂತರ ಇನ್ನೊಂದು ರೆಮಿಡಿ ಹೇಳಿಕೊಡ್ತೇನೆ ನಿಮಗೆ ಏನು ಗೊತ್ತಾ ಗುರುವಾರ ದಿವಸ ಗುರುವಾರ ದಿವಸ ಎಳ್ಳೆಣ್ಣೆ ಅಲ್ವಾ ಎಳ್ಳೆಣ್ಣೆ ಇನ್ನೂರೈವತ್ತು ಎಮ್ ಎಲ್ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ತಲೆಗೆ ಏಳು ಸುತ್ತು ನಿವಾರಣಿಸಿ ತೆಗೆದು ಗುರುವಿನ ಟೆಂಪಲ್ಗೆ ಅರ್ಪಣೆ ಮಾಡಬೇಕು ಎಲ್ಲಿಗೆ ಗುರುವಿನ ಟೆಂಪಲ್ಗೆ ಬೇರೆ ಎಲ್ಲಿ ಕೂಡ ಆಗೋದಿಲ್ಲಮ್ಮ ರೈಟಾ ಇದೆರಡೇ ರೆಮಿಡಿಯಮ್ಮ ಇದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಮ್ಮ ತಕ್ಕ ಮಟ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಶುರು ಆಗುತ್ತಮ್ಮ ಒಂದು ರಿಲೀಫ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಖಂಡಿತ ಎಂಜಾಯ್ ಮಾಡ್ತಾರೆ ತಾಯಿ ರೈಟಾ ಹೌದಮ್ಮ ಮೀನ ಲಗ್ನ ಹೇಳಿದ ಪ್ರಿಡಿಕ್ಷನ್ ಉಂಟು ಅಂದ್ರೆ ಲಗ್ನ ಸರಿ ಉಂಟು ಅಂದ್ರೆ ಅರ್ಥಮ್ಮ ರೈಟಾ ಓಕೆ ಇಲ್ಲ ಅಂದ್ರೆ ವೇರಿಯೇಷನ್ ಓಕೆ ಧನ್ಯವಾದಗಳು ತಾಯಿ ಓಕೆ ಗೊತ್ತಾಯ್ತು ಓಕೆ ಸೊ ಏನು ಮಾಡೋಣ ಸೊ ಅರ್ಥ ಆಯಿತು ನಿಮಗೆ ಅಲ್ವಾ ಅದಕ್ಕೋಸ್ಕರ ನೋಡಿ ಏನಾಗುತ್ತೆ ಅಲ್ಲಿ ಒಂದು ನಿಮ್ಮ ಹೋದ ಜನ್ಮದಲ್ಲಿ ನೀವೇನಾಗಿದ್ರಿ ಹೋದ ಜನ್ಮದಲ್ಲಿ ಯಾರಿಗೆ ಉಪಾದ್ರ ಕೊಟ್ಟಿದ್ದೀರಿ ಅದು ಈ ಜನ್ಮದಲ್ಲಿ ಕೂಡ ರಿಪೀಟ್ ಆಗುತ್ತೆ ರೈಟ್ ತಾನೆ ಅದಕ್ಕೇ ಆ ಜಾತಕ ವಿಮರ್ಶೆ ಮಾಡೋದು ತುಂಬ ಸುಲಭ ಅಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೇವೆ ಈಗ ಓಕೆ ಆನ್ಲೈನ್ ಕನ್ಸಲ್ಟೇಷನ್ ಯಾರಿಗೂ ಬೇಕಾದರೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೇವೆ ಯಾರಿಗದು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ದೂರದಲ್ಲಿದ್ದೀರಾ ನಿಮಗೆ ಡೀಟೇಲ್ಸ್ ಬೇಕು ನಿಮಗೆ ಒಳ್ಳೆ ಪರಿಹಾರ ಬೇಕು ನಿಮಗೆ ಗೊತ್ತಾಗಬೇಕು ನೀವು ಹಿಂದಿನ ಏನು ಕರ್ಮ ಮಾಡ್ಕೊಂಡು ಬಂದಿದ್ದೀರಾ ಯಾಕೆ ಈ ಜನ್ಮದಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಉಂಟು ಅದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ನಿಮಗೆ ಅಂದಾಗ ನೀವು ನಮ್ಮ ಅಲ್ಲಿ ನಂಬರ್ ಹೋಗ್ತಾ ಇದ್ದೀರಲ್ಲಿ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಆ ನಂಬರಿಗೆ ಕರೆ ಮಾಡಿದೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತೇನೆ ನಮ್ಮದು ಇಷ್ಟಿಂತ ಫೀಸ್ ಇರ್ತದೆ ಆ ಫೀಸನ್ನು ನೀವು ಗೂಗಲ್ ಪೇ ಮಾಡಬೇಕು ಗೂಗಲ್ ಪೇ ಮಾಡಿದ ನಂತರ ನಿಮಗೆ ಝೂಮ್ ಝೂಮ್ ಲಿಂಕನ್ನು ಕಳಿಸ್ಕೊಡ್ತೇನೆ ಇಂಥ ಸಮಯಕ್ಕೆ ಕಾಂಟ್ಯಾಕ್ಟ್ ಆಗಿ ಅಂತ ಸೊ ಝೂಮ್ ಲಿಂಕಲ್ಲಿ ನೀವು ಬಂದು ನನ್ನ ಜೊತೆ ಮಾತಾಡಿ ಒಂದು ಜಾತಕವನ್ನು ಎಷ್ಟು ಬೇಕೋ ಅಷ್ಟು ವಿಮರ್ಶೆ ಮಾಡಿ ತೋರಿಸ್ತೇನೆ ಅರ್ಧ ಗಂಟೆಗಳ ಕಾಲ ಸಮಯ ಕೊಡ್ತೇನೆ ಸೊ ಚೆನ್ನಾಗಿರುತ್ತೆ ಆಗ ನಿಮಗೇನಾಗುತ್ತೆ ನಿಮ್ಮ ಜಾತಕದ ಸತ್ಯಾಸತ್ಯತೆ ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನನ್ನ ಮನೆಗೆ ಬರ್ತಾರೆ ಜನರು ಇಲ್ಲ ಅಂತೇನಿಲ್ಲ ಬಂದರೆ ಏನಾಗುತ್ತೆ ಅವರಿಗೆ ಅಷ್ಟು ಅನ್ನು ಹೇಳಿದಾಗ ಅವರು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ ರೈಟ್ ನೀವು ಹಿಂದಿನ ಜನ ಹೀಗೆ ಮಾಡಿದ್ರಾ ಹೀಗೆ ಮಾಡಿದ್ರ ಇದಕ್ಕೆ ಪ್ರಾಬ್ಲಮ್ ಆಗ್ತೊಂಡ ಕೆಲವೊಮ್ಮೆ ನಾನು ಹೇಳೋದೇ ಇಲ್ಲ ಯಾಕಂದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೇ ತಯಾರಿರಲ್ಲ ಎಕ್ಸೆಪ್ಟ್ ಮಾಡಲ್ಲ ಅವರು ಅಲ್ಲ ರೈಟಾ ಇನ್ನು ತುಂಬ ನೆಗೆಟಿವ್ನ ಹೇಳಿ ನಾನು ಝೂಮ್ ಝೂಮ್ ಅಲ್ಲಾದರೆ ಹೆಂಗೆ ಗೊತ್ತಾ ನನಗೆ ಹೇಳಿ ಅಭ್ಯಾಸ ಆಗಿದೆ ಈಗ ಓಕೆ ಝೂಮ್ ಝೂಮ್ ಮುಖಾಂತರ ಆದರೆ ಡೈರೆಕ್ಟಾಗಿ ಅದನ್ನು ರಿವೀಲ್ ಮಾಡಬಲ್ಲೆ ನೀವು ಇಂಥದ್ದೇ ಸಮಸ್ಯೆಯನ್ನು ಮಾಡಿಕೊಂಡು ಬಂದಿದೆ ಅದಕ್ಕೆ ನಿಮಗೆ ಆ ಪ್ಯಾಟರ್ನ್ ಈಗ ಕೂಡ ಅಂಥದ್ದೇ ಕೆಲಸ ಮಾಡ್ತಾ ಉಂಟು ಇದನ್ನು ಕನ್ಫರ್ಮಾಗಿ ಹೇಳಬಲ್ಲೆ ಪರಿಹಾರ ಕೂಡ ಹೇಳಬಲ್ಲೆ ಹಾಗೇನಾಗುತ್ತೆ ಹಿಂದಿನ ಜನ್ಮದ ಆ ಒಂದು ಯಾರಿಗೆಲ್ಲ ಉಪದ್ರ ಕೊಟ್ಟಿದ್ದಾರೆ ಅದೆಲ್ಲ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಓಕೆ ರೈಟ್ ಒಳ್ಳೇದಾಗಲಿ ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಆ ರಾಹು ಮಹಾರಾಜನ ಬಗ್ಗೆ ಕೇತು ಮಹಾರಾಜನ ಬಗ್ಗೆ ಹೇಳಿದ್ದೆ ನಾನು ಇಲ್ಲಿ ಶನಿ ಮಹಾರಾಜ ಈಗ ಶನಿ ಮಹಾರಾಜ ಏನು ಮಾಡ್ತಾನೆ ಈಗ ನಂತರ ನಿಮಗೆ ಸಾಧಾರಣ ಒಂದು ಮಕ ಲಗ್ನಕ್ಕೆ ಬಂದಿರ್ತಾನೆ ಕುಂಭ ರಾಶಿಗೆ ಬಂದಿರ್ತಾನೆ ಮೂಲ ತ್ರಿಕೋನ ರಾಶಿಗೆ ಬಂದೆ ಹಾಗಾದರೆ ಶನಿ ಮಹಾರಾಜನೊಂದು ಆ ಒಂದು ರಿಸಲ್ಟ್ ಹೇಗಪ್ಪ ಇರ್ತದೆ ಸೊ ಅಲ್ಟಿಮೇಟ್ ತೊಂದರೆ ಇಲ್ಲ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತದೆ ಬಟ್ ನೀವು ಯಾವತ್ತಿದ್ರೂ ಕೂಡ ಶನಿ ಮಹಾರಾಜನನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೇಬೇಕು ಯಾಕೆ ಗೊತ್ತಾ ಯಾಕಂದರೆ ಲಗ್ನಕ್ಕೆ ಶನಿ ಮಹಾರಾಜನಿಂದ ಲಗ್ನಕ್ಕೆ ನೀಚ ಫಲ ಆನಂತರ ಆ ಲಗ್ನಕ್ಕೆ ಬಾದಫಲ ಇದೆರಡೂ ಕೂಡ ಶನಿ ಮಹಾರಾಜನಲ್ಲಿ ಇರುವುದರಿಂದ ನೀವು ನೀವು ನಿಮ್ಮಿಂದ ಕೆಳಗೆ ಇರುವವರಿಗೆ ನಿಮ್ಮ ವರ್ಗದವ್ರಿಗೆ ಅಥವಾ ಕಾರ್ಯಕ್ಷ ಕೆಲಸ ಮಾಡುವವರಿಗೆ ಅನಂತರ ಯಾರೆಲ್ಲ ಕೆಲಸ ಮಾಡ್ತಾರೆ ದುಡಿಮೆ ಮಾಡ್ತಾರೆ ಕಷ್ಟಪಡ್ತಾರೆ ಅನಾಥರ ಇರ್ತಾರೆ ಅಲ್ವಾ ಹಸಿ ಹಸಿವನ್ನು ಹಸಿವಿನಿಂದ ಬಳಲೋ ಅವರಿಗೆಲ್ಲ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ನಿಮಗಿಂತ ಕೆಳಗೆ ಯಾರೇ ಇದ್ದರೂ ಕೂಡ ಅವರಿಗೆ ತುಂಬಾ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಅವರ ಅವರಿಗೆ ಸಾಧ್ಯ ಆದರೆ ಸಹಾಯ ಮಾಡಬೇಕಾಗುತ್ತೆ ಆಗ ಹೋಗಿ ಮೇಷಲಗ್ನದವರಿಗೆ ಏನಾಗುತ್ತೆ ಶನಿ ಮಹಾರಾಜನಿಂದ ಒಂದೊಳ್ಳೆ ರಿಸಲ್ಟ್ ಬಗ್ಗೆ ಶುರುವಾಗುತ್ತೆ ಒಂದೊಳ್ಳೆ ಎಂಜಾಯ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೇನಾಗುತ್ತಪ್ಪ ಮೇಷ ಮೇಷಲಗ್ನಕ್ಕೆ ಅಲ್ವಾ ಮೇಷಲಗ್ನದವರಿಗೆ ಆ ಮಹಾರಾಜ ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ತಾನೆ ಬಟ್ ಲಾಭ ಓಕೆ ಪರವಾಗಿಲ್ಲ ಲಾಭಸ್ಥಾನ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ನಾನು ಹೇಳಿದಂತಹ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು ಅಲ್ವಾ ನಾನು ನನ್ನದೇ ನಾನು ಯಾರಿಗೂ ರೆಸ್ಪೆಕ್ಟ್ ಮಾಡಲ್ಲ ಅವರೆಲ್ಲನೇನು ಪರಿಗಣಿಸೋದು ಅದೆಲ್ಲ ಬೇಕಾಗಿಲ್ಲ ಈ ರೀತಿ ಮಾಡಿದರೆ ಮತ್ತೆ ನಿಮ್ಮನ್ನು ಯಾರು ಕೂಡ ಕಾಪಾಡೋರು ಇರೋದಿಲ್ಲ ನಿಮಗೆ ಸ್ಯಾಲ್ರಿ ಜಾಸ್ತಿ ಬೇಕು ನೀವು ಎಂಜಾಯ್ ಮಾಡಬೇಕು ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕು ನಾನು ಹೇಳಿದ್ದನ್ನು ಫಾಲೋ ಮಾಡಿ ಇಲ್ಲ ಬೇಕಾಗಿಲ್ಲ ಸುಮ್ಮನೆ ಬಿಡಿ ಏನು ತೊಂದರೆ ಇಲ್ಲ ರೈಟ್ ತಾನೇ ನನಗೆ ನನಗಂತೂ ಅಂತೂ ಏನಾದರಲ್ಲಿ ಫರಕ್ ಬೀಳುವುದಿಲ್ಲ ರೈಟ್ ತಾನೆ ಹೋಗಿ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಅನಂದ್ರೆ ಏನು ಮಾಡಬೇಕು ನೀವು ನಿಮಗೆ ಶನಿಯಿಂದ ಆ ಶನಿಯ ಒಂದು ಪೂರ್ತಿ ಫಲಗಳನ್ನು ಪಡ್ಕೋಬೇಕು ನೀವು ರೈಟ್ ತಾನೆ ಸೊ ಲಾಭಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬಂದದ್ದು ತಾನೇ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಕೇಳ್ಸ್ಗಳು ಏನಾಗುತ್ತೆ ಗೊತ್ತಾ ನಮ್ಮ ಜ್ಯೋತಿಷಲ್ಲಿ ತುಂಬ ಜನಕ್ಕೆ ಒಂದು ಭ್ರಮೆ ಇದೆ ಲಾಭಸ್ಥಾನಕ್ಕೆ ಬಂದಂತಹ ಪ್ಲಾನೆಟ್ಸ್ ಎಲ್ಲವೂ ಕೂಡ ಒಳ್ಳೆಯದು ಅಂತ ರೈಟ್ ತಾನೆ ಎಲ್ಲ ಪ್ಲಾನೆಟ್ಸ್ಗಳು ಲಾಭಸ್ಥಾನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೆ ತಪ್ಪಂತೂ ಖಂಡಿತ ಅಲ್ಲ ಲಾಭಸ್ಥಾನದಲ್ಲಿ ಬಂದಂಥ ಪ್ಲ್ಯಾನ್ ಕೆಲಸ ಅಂತೂ ಮಾಡುತ್ತೆ ಬಟ್ ನೀವು ಯಾವತ್ತಾದರೂ ನೋಡಿಕೊಳ್ಳಿ ಒಂದು ಸಣ್ಣ ಹಿಂಟ್ ಕೊಡ್ತೇನೆ ನಿಮಗೆ ನೀವೇ ನೋಡಿಕೊಳ್ಳಿ ಜ್ಯೋತಿಷ್ಯ ಗೊತ್ತಿದ್ದವರು ನಿಮ್ಮ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಧನುರ್ಲಗ್ನದ ಲಗ್ನದ ಜಾತಕ ಅಂದರೆ ಇಟ್ಟುಕೊಳ್ಳೋಣ ಧನುರ್ಲಗ್ನದ ಲಗ್ನದ ಜಾತಕ ಸೆವೆಂತ್ ಹೌಸಲ್ಲಿ ಏಳನೇ ಮನೆಯಲ್ಲಿ ತುಲಾರಾಶಿ ಬಂದಿರ್ತದೆ ಓಕೆ ನಿಮ್ಮ ಮದುವೆ ಜೀವನದಲ್ಲಿ ಮೋಸ ಆಗುತ್ತಾ ಇಲ್ವಾ ನೋಡಿ ರೈಟಾ ಮದುವೆ ಜೀವನ ಮೋಸ ಆಗುತ್ತಾ ಇಲ್ವ ಓಕೆ ಸೊ ಅದರಲ್ಲೂ ಕೂಡ ಏನಾಗುತ್ತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಒಂದು ಪ್ರೀತಿ ಪ್ರೇಮ ಅಂತ ಏನು ಉಂಟಾದ್ರೂ ಡಿಸ್ಕನೆಕ್ಟ್ ಆಗಿ ಆದರೂ ಮ್ಯಾರೇಜ್ ಆಗಿರ್ತದೆ ಅಲ್ಲಿ ಮೋಸ ಆಗಿ ಆದರೂ ಮ್ಯಾರೇಜ್ ಆಗಿದೆ ಅಲ್ಲಿ ಮೋಸ ಆಗಬೇಕು ಆಗಬೇಕಂದ್ರೆ ಆಗಲೇಬೇಕು ಅದಾದ ನಂತರನೇ ಪ್ರೊಸೀಡ್ ಆಗೋದು ಅನ್ಯಥ ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ ಅದು ಅರ್ಥ ಇದ್ದೆ ನಿಮಗೆ ಓಕೆ ಇದು ವಿಷಯ ಓಕೆ ಅದೇ ರೀತಿ ಅಲ್ಲಿ ಯಾವುದೇ ರಾಶಿ ಬಂದರೂ ಯಾವುದೇ ಪ್ಲಾನೆಟ್ಸ್ ಬಂದರೂ ಅದು ತೊಂದರೆಯನ್ನು ಕ್ರಿಯೇಟ್ ಮಾಡ್ತೆ ನಿಮಗೆ ಹೇಗೆ ತೊಂದರೆ ಕ್ರಿಯೇಟ್ ಮಾಡುತ್ತೆ ಮೋಸ ಮಾಡಿಸಿದೆ ಮೋಸ ಮಾಡಿದ್ರ ಮುಖ ತೊಂದರೆ ಆಗುತ್ತೆ ಬೇರೆ ಏನಾಗಲ್ಲ ಓಕೆ ಅರ್ಥ ಇದೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆ ಶನಿ ಮಹಾರಾಜ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಮೋಸ ಆಗ್ಬೋದು ನಿಮಗೆ ಸ್ಯಾಲ್ರಿಯಲ್ಲಿ ಮೋಸ ಆಗ್ಬೋದು ನಿಮಗೆ ರೈಟಾ ಸೊ ಇದೊಂದು ವಿಷಯ ರೈಟಾ ಆನಂದರೆ ಬುಧ ಬಂದುಬಿಟ್ಟ ವ್ಯವಹಾರದಲ್ಲಿ ಮೋಸ ಒಡ ಹುಟ್ಟಿದ್ರ ಜೊತೆನೇ ಮೋಸ ಏನೋ ತೊಂದರೆ ಕ್ರಿಯೇಟ್ ಆಯಿತು ಅಲ್ವ ಶನಿ ಬಂದಾಗ ಪಾರ್ಟ್ನರ್ ಜೊತೆಗೇ ಮೋಸ ಸೊ ಈ ಮೋಸಗಳಾಗ್ತವೆ ಇದನ್ನು ಯಾರು ಕೂಡ ನೋಡೋದಿಲ್ಲ ರೈಟ್ ತಾನೇ ಹಾಗಾದರೆ ಹನ್ನೊಂದೇ ಮನೆ ಪ್ಲಾನೆಟ್ಸು ತುಂಬ ಸುಲಭ ಅಲ್ಲ ಒಳ್ಳೇದಂತ ಹೇಳಲಿಕ್ಕೆ ಅದು ಮೋಸ ಮಾಡ್ತವೆ ಅದೇ ರೀತಿ ಈಗ ಶನಿ ಮಹಾರಾಜ ಮೇಷಲಗ್ನದವರಿಗೆ ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಹಾಗಾದರೆ ನಿಮಗೆ ಮೋಸ ಆಗಬಾರ್ದು ಅಂದಾಗ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಅಲ್ವಾ ನಿಮಗಿಂತ ಕಿರಿಯರಿಗೆ ಅಲ್ವಾ ನಿಮ್ಗಿಂತ ಕೆಳಗಿರುವವ್ರಿಗೆ ನಿಮ್ಮ ವರ್ಗದವ್ರಿಗೆ ಆನಂತರ ಕಾರ್ಯ ಇದು ಕೆಲಸ ಮಾಡುವವರಿಗೆ ಅಲ್ವಾ ಯಾರೋ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಅಲ್ವಾ ಸ್ಯಾಲ್ರಿ ಬೇಸಿಸ್ ಅವರಿಗೆಲ್ಲ ಗೌರವವನ್ನು ಕೊಡಿ ಅದರ ಜೊತೆಗೆ ನಿಮ್ಮ ಪಾದರಕ್ಷೆಯನ್ನು ಬಹಳ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಪಾದರಕ್ಷೆಯನ್ನು ತುಂಬ ಮೇಂಟೈನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಹಳೆ ಪಾದರಕ್ಷೆ ಇದ್ದರೆ ಅದನ್ನು ಡ್ರಾಪ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಸೊ ಇದನ್ನು ಕೂಡ ಮಾಡಿಕೊಂಡಾಗ ಪಾದರಕ್ಷೆಯನ್ನು ಚೆನ್ನಾಗಿ ಜೋಡಿಸಿಕೊಂಡಾಗ ಆಗ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಶನಿ ಮಹಾರಾಜ ಕೊಟ್ಟೇ ಕೊಡ್ತಾರೆ ರೈತನೇ ಓಕೆ ಇದನ್ನು ಅರ್ಥ ಮಾಡಿಕೊಳಕ್ಕೆ ಪ್ರಯತ್ನ ಮಾಡಿ ಆನಂತರ ಏನು ಮಾಡಬೇಕು ಇನ್ನಷ್ಟು ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೇಕು ನೀವೇನು ಮಾಡಬೇಕು ಸ್ವಲ್ಪ ಎಳ್ಳೆಣ್ಣೆ ಇನ್ನೂರೈವತ್ತು ಎಮ್ ಎಲ್ ಓಕೆನಾ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ತಲೆಗೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ನೀವೇನು ಮಾಡಬೇಕು ಯಾತೋ ಗುರುವಿನ ಟೆಂಪಲ್ಗೆ ಅರ್ಪಣೆ ಮಾಡಿ ಇಲ್ಲಾಂದರೆ ಸುಬ್ರಹ್ಮಣ್ಯನ ಟೆಂಪಲ್ಗೆ ಅರ್ಪಣೆ ಮಾಡಿ ರೈಟ್ ತಾನೇ ಬೇರೆಯಲ್ಲಿ ಕೂಡ ಆಗಲ್ಲ ಸುಬ್ರಹ್ಮಣ್ಯ ಅಥವಾ ಗುರು ಎರಡರಲ್ಲಿ ಒಂದು ಎರಡರಲ್ಲಿ ಒಂದನ್ನು ಅರ್ಪಣೆ ಮಾಡಿದಾಗ ಹನ್ನೊಂದನೇ ಮನೆ ಶನಿ ಮಹಾರಾಜನಿಂದ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಬೇಕು ಅಥವಾ ನೆಗೆಟಿವ್ ಬರಬೇಕು ಬರೋಲ್ಲ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಸೊ ಇಷ್ಟಂತೂ ಫಾಲೋ ಮಾಡಿ ನೋಡಿಪ್ಪ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ನಿಮಗೆ ನಾನು ಹೇಳಿಕೊಟ್ಟಂಥ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಏನು ರಿಸಲ್ಟ್ ಬರುತ್ತೆ ನಿಮಗೆ ಸ್ಯಾಲ್ರಿಯಲ್ಲಿ ದ್ವಿಗುಣ ಆಗ್ಬೋದು ಸ್ಯಾಲ್ರಿ ತುಂಬ ಚೆನ್ನಾಗಿರ್ತದೆ ಎಂಜಾಯ್ ಮಾಡ್ತೀರಾ ಕೆಲಸ ಸಿಗಲಿಲ್ಲ ಕೆಲಸ ಸಿಗೋಕ್ಕೆ ಶುರುವಾಗುತ್ತೆ ನಿಮಗೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಏನು ಅಪ್ಸ್ಟ್ರಕಲ್ಸ್ ಉಂಟು ಆ ಕುಟುಂಬದಲ್ಲಿ ಅಪ್ಸ್ಟ್ರಕಲ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೆಗೆ ಹಣಕಾಸಿನ ವಿಚಾರ ಸಮಸ್ಯೆ ಉಂಟು ಅದು ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಫೇವರಬಲ್ ಆಗುತ್ತೆ ಆನಂತರ ನಿಮಗೆ ಯಾರಾದರೂ ಯೋಗ್ಯ ವಯಸ್ಕ ಮಕ್ಕಳಿದ್ರೆ ಆ ಮಕ್ಕಳ ಮದುವೆ ಜೀವನದಲ್ಲಿ ಏನೆಲ್ಲ ಡಿಸ್ಟರ್ಬ್ ಬರಬೇಕು ಅದು ಕೂಡ ಹೊರಟೋಗುತ್ತೆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗುತ್ತೆ ಒಂದು ವೇಳೆ ನಾನು ಹೇಳಿದ್ದು ಮಾಡಿಲ್ಲ ಅಂದರೆ ಎಲ್ಲ ಉಲ್ಟಾ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಒಬ್ಬರು ವಿದೇಶ ಪ್ರಯಾಣ ಮಾಡ್ತಾರೆ ಅವರು ವಿದೇಶದಲ್ಲಿ ನೆಲೆಸ್ತಾರೆ ಅಥವಾ ಅವರ ಭಾಗ್ಯದಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೋಸ್ಟ್ ಆಫ್ ತುಂಬ ಚೆನ್ನಾಗಿರ್ತದೆ ಇನ್ನು ಕೆಲವರಿಗೆಲ್ಲ ಮನೆ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಖಂಡಿತ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಖಂಡಿತ ಅವರು ಅದಕ್ಕೆ ಬೇಕಾಗಿ ಕೂಡ ಖಂಡಿತ ಪ್ರಯತ್ನ ಮಾಡ್ಬೋದು ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಓಕೆನಾ ಸೊ ಇಷ್ಟು ಸಾಕು ನನ್ನ ಮಟ್ಟಿಗೆ ಓಕೆ ನಿಷ್ಠು ಸಾಕು ನಿಮಗೆ ಸೊ ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ ಅಂದರೆ ಅದು ಯುಗಾದಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ರೈಟ್ ತಾನೆ ರಾಹು ಮಹಾರಾಜನ್ ಡೀಟೇಲನ್ನು ಕೊಟ್ಟಿದ್ದೇನೆ ಬಟ್ ಯುಗಾದಿಗೆ ಸಂಬಂಧ ಇದೆಲ್ಲ ಕೆಲಸ ಮಾಡ್ತೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಅಂದು ಆಗಿ ಆಗಿದೆ ಬಹಳ ಬಹಳ ಫೇವರಬಲ್ ಆಗಿದೆ ರೈಟ್ ತಾನೆ ಓಕೆನಾ ಇನ್ನೂ ಬೇಕಾದ್ರೆ ನಿಮಗೆ ಶನಿಗೆ ಸಂಬಂಧಪಟ್ಟ ಈಗ ಶನಿ ಮಹಾರಾಜ ಅಲ್ವಾ ಈಗ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ ರೈಟ್ ತಾನೆ ಆನಂದರೆ ನಿಮ್ಮ ನ್ಯಾಟಲ್ ಚಾರ್ಟಲ್ಲಿ ಶನಿ ಎಲ್ಲಿದ್ದಾನೆ ಅಂದರೆ ನಿಮ್ಮ ಲಗ್ನ ಕುಂಡಲ್ಲಿ ಎಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಳಿ ಯಾರಿಗಾದರೂ ಶನಿಯಿಂದ ಉಪಾದ್ರ ಕೊಡ್ತಾ ಉಂಟು ಸೊ ಏನಪ್ಪ ಮಾಡಬೇಕು ಜಸ್ಟ್ ಒಂದು ಟೆಕ್ನಿಕನ್ನು ಹೇಳಿಕೊಡ್ತೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಲಗ್ನವನ್ನು ನೋಡ್ಕೊಳ್ಳಿ ಲಗ್ನದಲ್ಲಿ ಯಾವುದೇ ರಾಶಿ ಇರಲಿ ಪರವಾಗಿಲ್ಲ ರೈತನೇ ಅದು ಮೇಷನ ವೃಷಭನ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಷಿಗ ಧನು ಮಕರ ಕುಂಭ ಮೀನ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ ಓಕೆ ಈಗ ಲಗ್ನದ ಲಗ್ನ ಅಂದರೆ ಮೊದಲನೇ ಮನೆ ಹಾಗಾದ್ರೆ ಮೊದಲನೇ ಮನೆಯಲ್ಲಿ ಶನಿ ಮಹಾರಾಜ ಬಂದು ಸೇರ್ಕೊಂಡ್ಬಿಟ್ಟ ಒಳ್ಳೆ ಲಕ್ಷಣ ಖಂಡಿತ ಅಲ್ಲ ಯಾವುದೇ ರಾಶಿ ಇರಲಿ ಓಕೆ ಹಾಗಾದ್ರೆ ನಿಮ್ಮ ಶನಿ ದೋಷ ನಿವಾರಣೆ ಆಗಬೇಕು ನೀವೇನಪ್ಪ ಮಾಡಬೇಕು ನಾನು ಹೇಳ್ತೀನಿ ನಿಮಗೆ ನೀವು ಮಂಗಳವಾರ ದಿವಸ ಮಂಗಳವಾರ ದಿವಸ ಇನ್ನೂರೈವತ್ತು ಎಮ್ ಎಲ್ ಯಾವುದು ಎಳ್ಳೆಣ್ಣೆಯನ್ನು ತಲೆಗೆ ಏಳು ಸುತ್ತು ನಿವಾರಿಸಿ ತೆಗೆದು ಆಂಜನೇಯನ ಟೆಂಪಲ್ಗೆ ಅರ್ಪಣೆ ಮಾಡಬೇಕು ರೈಟ್ ತಾನೆ ಓಕೆನಾ ಇದನ್ನು ಪ್ರತಿ ಮಂಗಳವಾರ ಮಾಡಬೇಕು ಆಗ ಲಗ್ನದ ಶನಿಯಿಂದ ಉಪದ್ರ ಎಂಬ ಬರಬಹುದು ಬರುವುದಿಲ್ಲ ಎರಡನೇ ಮನೆಯಲ್ಲಿ ಶನಿ ಇದ್ದಾಗ ಎಳ್ಳೆಣ್ಣೆಯನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ಇಸ್ ದ ಮೋಸ್ಟ್ ಫೇವರೇಬಲ್ ಅದು ಶುಕ್ರವಾರ ದಿವಸ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೂರನೇ ಮನೆಯಲ್ಲಿ ಶನಿ ಇದ್ದಾಗ ಅಲ್ಲಿ ಶನಿ ಇದ್ದಾನೆ ಅಲ್ಲಿ ಎರಡು ಕೂಡ ಆಗುತ್ತೆ ನಿಮಗೆ ಏನಾಗುತ್ತೆ ಒಂದನೇದಾಗಿ ನೀವೇನು ಅಂದರೆ ಹೆಚ್ಚಾಗಿ ನೀವು ಆಂಜನೇಯನ ಟೆಂಪಲ್ಗೇ ಅರ್ಪಣೆ ಮಾಡ್ಬೋದು ಯಾಕಂದರೆ ಪರಾಕ್ರಮ ಪರವಾಗಿಲ್ಲ ಅದರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದೆ ತುಂಬ ಇದು ವರ್ಕ್ ಆಗುತ್ತೆ ನಿಮಗೆ ಓಕೆ ಆನಂತರ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ನಾಲ್ಕನೇ ಮನೆ ಶನಿ ಇದ್ದಾಗ ಸೋಮವಾರ ದಿವಸ ಬೆಳಗಿನ ಹೊತ್ತು ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬರಬೇಕು ಓಕೆ ಇದರಿಂದ ನಾಲ್ಕನೇ ಮನೆ ಶನಿಯ ದೋಷ ಕಳೆದು ಹೋಗುತ್ತೆ ತುಂಬ ಫೇವರೇಬಲ್ ಆಗುತ್ತೆ ರೈಟ್ ತಾನೆ ಆನಂತರ ಐದನೇ ಮನೆಯಲ್ಲಿ ಶನಿ ಬಂದುಬಿಟ್ಟಾಗ ಐದನೇ ಮನೆ ಐದನೇ ಮನೆ ಶನಿ ಬಂದಾಗ ನಿಮಗೆಲ್ಲಾದರೂ ರಾಮದೇವರ ಟೆಂಪಲ್ ಸಿಗುತ್ತಾ ನೋಡಿ ರೈಟ್ ತಾನೇ ರಾಮದೇವರಿಗೆ ಸ ಟೆಂಪಲ್ ಸಿಗುತ್ತೆ ಅಲ್ಲಿ ಹೋಗಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಅದು ಅಲ್ಟಿಮೇಟ್ ರಿಸಲ್ಟನ್ನು ನಿಮ್ಮ ಪಲ್ಗೆ ಡೆಫಿನೆಟಾಗಿ ಕೊಡುತ್ತೆ ರಾಮನಿಗೆ ಸಂಬಂಧಪಟ್ಟಂತೆ ಏನೂ ಸಿಗಲಿಲ್ಲ ಅಂದಾಗ ಡೈರೆಕ್ಟಾಗಿ ಎಲ್ಲಿಗೆ ಹೋಗಬೇಕು ಕುಜನ ಬಳಿಗೆ ಓಕೆ ಕುಜ ಅಂದರೆ ಹನುಮಂತ ದೇವರು ಓಕೆ ಆಂಜನೇಯ ಟೆಂಪಲ್ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿ ಅರ್ಪಣೆ ಮಾಡಿ ಬನ್ನಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಆರನೇ ಮನೆಯಲ್ಲಿ ಶನಿ ಬಂದಾಗ ಅಲ್ವಾ ಸಿಕ್ಸ್ತ್ ಹೌಸಲ್ಲಿ ಶನಿ ಬಂದುಬಿಟ್ಟಾಗ ಸಿಕ್ಸ್ತ್ ಹೌಸಲ್ಲಿ ಶನಿ ಬಂದಾಗ ಅದಕ್ಕೆ ಪರಿಹಾರ ಆಗುತ್ತೆ ನನ್ನಲಕ್ಕ ಖಂಡಿತ ಅಲ್ಲ ಸುಮ್ಮನೆ ಇದು ಬಿಡಿ ಅಂತ ಹೇಳ್ತೇನೆ ಓಕೆ ನಾನು ಸಿಕ್ಸ್ತ್ ಹೌಸನ್ನ ನೀವು ಚೆನ್ನಾಗಿ ಕೆಲಸ ಮಾಡ್ತೇನೆ ಪರವಾಗಿಲ್ಲ ಹಾಗೆ ನೋಡಲಿಕ್ಕೆ ಹೋದರೆ ಮೂರನೇ ಮನೆ ಶನಿ ಕೂಡ ಚೆನ್ನಾಗಿ ಕೆಲಸ ಮಾಡಿ ಯಾಕಂದರೆ ಉಪಚಾರ ಸ್ಥಾನಗಳಲ್ಲಿ ಶನಿಯ ಒಂದು ಪ್ಲೇಸ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಏನು ಅಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತೇನೆ ಒಂದು ವೇಳೆ ತೊಂದರೆ ಕೊಡ್ತಾ ನಾನು ಹೇಳಿದ್ರೆ ಮಾಡ್ಕೊಳ್ಳಿ ಪರವಾಗಿಲ್ಲ ಸೆವೆಂತ್ ಹೌಸ್ಗೆ ಶನಿ ಬಂದುಬಿಟ್ಟ ಅಲ್ವಾ ಆ್ಯಕ್ಚುಲಿ ಸೆವೆಂತ್ ಉಚ್ಚ ಫಲ ಆತನಿಂದ ಬಟ್ ಫಲ ಯಾವಾಗ ಸಿಗುತ್ತೆ ನಲವತ್ತೈದು ವರ್ಷ ಕಳಿಬೇಕು ನಿಮಗೆ ಆ ನಂತರ ಉಚ್ಚ ಫಲ ಸಿಗುತ್ತೆ ಅಲ್ಲಿವರೆಗೆ ಸಿಗೋದಿಲ್ಲ ಅಲ್ವಾ ನಿಮ್ಮ ಜಾತದಲ್ಲಿ ಶಶಾಯೋಗನೇ ಇರ್ಬೋದು ಬೇಕಾದ್ರೆ ಅಲ್ವಾ ತುಲಾರಾಶಿಯಲ್ಲಿ ಶನಿ ಬಂದ್ಬಿಟ್ಟ ಏಳನೇ ಮನೆಯಲ್ಲಿ ಶಿ ಬಂದ್ಬಿಟ್ಟ ಯೋಗ ಶಶಯೋಗ ನಿರ್ಮಾಣ ಮಾಡಿಬಿಟ್ಟ ಶಶಾಯೋಗ ಕ್ರಿಯೇಟ್ ಶಶಯೋಗದ ಎನರ್ಜಿ ಸಿಗುವುದೇ ನಲವತ್ತೈದರ ನಂತರ ಒಂದು ವೇಳೆ ಅದಕ್ಕಿಂತ ಬೇಗನೆ ಬೇಗನೆ ಎನರ್ಜಿ ಸಿಗಬೇಕಾದ್ರೆ ಅಷ್ಟು ಪ್ರಬುದ್ಧತೆಯನ್ನು ಪಡ್ಕೊಳ್ಬೇಕಾಗುತ್ತೆ ಅಷ್ಟು ಪ್ರಬುದ್ಧರಾಗಬೇಕಾಗುತ್ತೆ ಆಗ ಶನಿಯಿಂದ ಏಳನೇ ಮನೆ ಶನಿಯಿಂದ ಒಳ್ಳೆ ರಿಸಲ್ಟ್ ಬರ್ತದೆ ಇದರಲ್ಲಿ ಸಮಸ್ಯೆ ಬರ್ತಾ ಉಂಟು निर्वणे मे ನೀವೇನು ಮಾಡಿ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂದರೆ ಎಂಟನೇ ಮನೆಯಲ್ಲಿ ಇದ್ದಾನೆ ಯಾವುದೇ ಲಗ್ನ ಇರಲಿ ಎಂಟನೇ ಮನೆಯಲ್ಲಿ ಇದ್ದಾನೆ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಎಂಟನೇ ಶನಿ ಇದ್ದಾಗ ಅಲ್ಲಿ ಏನಾಗುತ್ತೆ ಕಾರಕೋ ಭಾವನಾಶಯ ಈ ಟೆಕ್ನಿಕನ್ನು ಇಟ್ಕೊಂಡು ಆಯುಷ್ಯದಲ್ಲಿ ವೃದ್ಧಿ ಮಾಡ್ತಾನೆ ಪರವಾಗಿಲ್ಲ ಬಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಎಳ್ಳೆಣ್ಣೆಯನ್ನು ಆಂಜನೇಯನ ಟೆಂಪಲ್ಗೆ ಮಂಗಳವಾರ ದಿವಸ ಅರ್ಪಣೆ ಮಾಡಬೇಕು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಲ್ವಾ ಶನಿವಾರ ದಿವಸ ಕೂಡ ಹೋಗ್ಬೋದು ಪರವಾಗಿಲ್ಲ ಮಂಗಳವಾರ ದಿವಸ ಕೂಡ ಹೋಗಿ ಹೋಗಿ ನೀವು ಅರ್ಪಣೆ ಮಾಡಬೇಕು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಒಂಬತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಈಗೇನು ಮಾಡಬೇಕು ನೀವು ಎಳ್ಳೆಣ್ಣೆಯನ್ನು ಗುರುವಿನ ಟೆಂಪಲ್ಗೆ ಗುರುವಾರ ದಿವಸ ಅರ್ಪಣೆ ಮಾಡಬೇಕು ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಹತ್ತನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಪರವಾಗಿಲ್ಲ ಅಲ್ಲಿ ಏನು ಮಾಡ್ಬೇಕಂತೇಳ ಹತ್ತನೇ ಮನೆ ಶನಿ ಆತನದೇ ಮನೆ ಸ್ವಗೃಹಿಯಾದ ಅಂಥ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಹನ್ನೊಂದನೇ ಮನೆ ಶನಿ ಕೂಡ ತುಂಬ ತೊಂದರೆನ ಕ್ರಿಯೇಟ್ ಮಾಡಲ್ಲ ಬಟ್ ಮೇಷಲಗ್ನಕ್ಕೆ ಶನಿಯಿಂದ ಏನು ಫಲ ಮತ್ತು ನೀಚ ಫಲ ಇರ್ತದೆ ಅವರು ಅವರು ಅದಕ್ಕೆ ಪರಿಹಾರ ಮಾಡಬೇಕಾಗುತ್ತೆ ಆನಂತರ ವೃಷಭ ಲಗ್ನದವರಿಗೆ ಶನಿ ಶನಿಯಾಗಿರುವುದಂತ ಅವರು ಪರಿಹಾರ ಮಾಡಿಕೊಡ್ಬೇಕು ಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತಾನೆ ಯಾತೋ ಗುರುವಿನ ಟೆಂಪಲ್ಗೆ ಅಥವಾ ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಿ ಆ ಒಂದು ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ ಒಳ್ಳೆ ರಿಸಲ್ಟ್ ನಿಮಗೆ ರೈಟ್ ತಾನೆ ಹನ್ನೆರಡನೇ ಮನೆಯಲ್ಲಿ ಶನಿ ಮಹಾರಾಜ ಬಂದಾಗ ಒಳ್ಳೆ ಲಕ್ಷಣ ಅಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಡೆಫಿನೆಟ್ ಆಗಿ ಮಾಡಿಯೇ ಮಾಡ್ತಾನೆ ನಿಮ್ಮ ಯಾವುದಾದ್ರೂ ಸಂತಾನದ ಮದುವೆ ವಿಚಾರದಲ್ಲಿ ತೊಂದರೆಕೆ ಇಟ್ ಮಾಡ್ತಾನೆ ಅದಕ್ಕೋಸ್ಕರ ಹನ್ನೆರಡನೇ ಮನೆ ಶನಿ ಮಹಾರಾಜ ಬಂದಾಗ ಎಳ್ಳೆಣ್ಣೆಯನ್ನು ಗುರುವಿನ ಟೆಂಪಲ್ಗೆ ಹೋಗಿ